ಇನ್ನೊಂದು ಪ್ರಶ್ನೆ ನಾನು ಕೊನೆಯದಾಗ ತೊಗೋಬೇಕು ಅನ್ಕೊಂಡ್ರೂದು ನಾವು ಯಾರಾದರೂ ತಪ್ಪು ಮಾಡಿದರೆ ಯಾರಾದರೂ ಅನ್ಯಾಯ ಮಾಡಿದರೆ ನಾವು ಹೋಗಿ ಪೊಲೀಸರು ದೂರ ಕೊಡ್ತೀವಿ ಪೊಲೀಸರೇ ನಮಗೆ ಅನ್ಯಾಯ ಮಾಡಿದರೆ ಪೊಲೀಸರೇ ನಮ್ಮ ವಿರುದ್ಧ ಏನಾದರೂ ಪೊಲೀಸರೇ ತಪ್ಪು ಮಾಡಿದರೆ ಯಾರಿಗೆ ದೂರ ಕೊಡಬೇಕು ಅನ್ನೋದು ಒಬ್ರು ಪ್ರಶ್ನೆ ಹೌದು ಸರ್ ಇದಕ್ಕೆ ಇದು ಭಾಳ ವರ್ಷಗಳಿಂದ ಬರ್ತಾ ಇರ್ತಕ್ಕಂಥ ಪ್ರಶ್ನೆ ಸರ್ ಇದು ಪೊಲೀಸ್ ಇರುವರೆಗೂ ಹೋಗ್ತಕ್ಕಂಥ ಪ್ರಶ್ನೆನೇ ಇದು ಏನೋ ತಪ್ಪು ಮಾಡ್ತಾನೆ ಇರ್ತೀವಿ ಮಾಡೋದಿಲ್ಲ ಅಂತ ಏನಲ್ಲ ಅದನ್ನು ಯಾಕೆ ಜೀರ್ಣಿಸ್ಕೋಬೇಕು ಅನ್ನೋಂಥದ್ದು ಇಂಪಾರ್ಟೆಂಟು ತಪ್ಪು ಮಾಡಿದಾಗ ಯಾರ ಹತ್ರ ಹೋಗ್ಬೇಕು ನಾವು ಹೇಳಿ ಅಂತ ಈಗ ಪೊಲೀಸ್ ಸ್ಟೇಷನಲ್ಲಿ ತಪ್ಪು ಮಾಡಿದ್ರೆ ಏನು ಐರಾರಿಕೆ ಒಂದು ಇರ್ತದೆ ಎ ಸಿ ಪಿ ಅವ್ರ ಹತ್ರ ಕೊಡಬೇಕು ನಾವು ನೋಡಿ ಈ ಥರ ನಮ್ಗೆ ತಪ್ಪು ಮಾಡಿದ್ದಾರೆ ಈ ಥರ ಅವಮಾನ ಮಾಡಿದ್ದಾರೋ ಇಲ್ಲ ನಮಗೇನೂ ಕೆಲಸ ಮಾಡಿಕೊಟ್ಟಿಲ್ವೋ ಇಲ್ಲ ನಾವು ಕೊಟ್ಟ ಕೇಸ್ ರಿಜಿಸ್ಟ್ರು ಮಾಡಲಿಲ್ವೋ ಅಂತೇಳಿ ಒಬ್ಬರು ಅಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಇರ್ತಾರೆ ಬೆಂಗಳೂರು ಡಿಸ್ಟಿಕ್ಗಳಲ್ಲಾದರೆ ಡಿ ಒ ಎಸ್ ಪಿ ಇರ್ತಾರೆ ಅದಾದಮೇಲೆ ಅವರು ಏನೂ ಕ್ರಮ ಜರುಗಿಸಿಲ್ಲ ಅಂದರೆ ಅದಾದಮೇಲೆ ಯೂನಿಟ್ ಎಸ್ ಪಿ ಇರ್ತಾರೆ ಅಲ್ಲಿ ಒಬ್ಬ ಈಸ್ ಎನ್ ಐ ಪಿ ಎಸ್ ಆಫೀಸರ್ ಅಲ್ಲಿರ್ತಾರೆ ಎಸ್ ಪಿ ಅವರು ಅವ್ರಿಗೆ ಗಮನಕ್ಕೆ ತಗೊಬಂದು ಅವ್ರಿಗೆ ಕೊಟ್ಟು ಅವ್ರಿಗೆ ಹೇಳಿ ಈ ಥರ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಅವರು ಕ್ರಮ ಜರುಗಿಸ್ತಕ್ಕಂಥದ್ದು ಆಗ್ತದೆ ಅಂತಂದರೆ ಕೆಲವಷ್ಟು ವಿಚಾರಗಳಲ್ಲಿ ಏನಾಗ್ತವೆ ಅಂತಂದರೆ ನೀವು ಕೇಸ್ ಆ್ಯಂಡ್ ಕೌಂಟರ್ ಕೇಸ್ಗಳು ನೋಡ್ತೀವಿ ನೋಡಿ ಅಲ್ಲೇನಾಗುತ್ತೆ ಅಲ್ಲಿ ಕೆಲವಷ್ಟು ನೀವು ನೀವು ಚೆನ್ನಾಗಿ ನೀವು ಒದೇ ಏಟ್ ಏಟ್ ಬಿದ್ದಿರುತ್ತೆ ಏಟ್ ತಿನ್ಬಿಟ್ಟಿರ್ತೀರಿ ಕಂಪ್ಲೇಂಟ್ ಕೊಡ್ತೀರಿ ಮತ್ತು ಆದಮೇಲೆ ಇವನು ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಏಟ್ ಹೊಡೆದಿರ್ತಾನೆ ಒಂದು ಎಫ್ ಐ ಆರ್ ಹಾಕಿರ್ತಾರೆ ಯಾಕಂಗೆ ಆಗುತ್ತೆ ಅಂತ ಅಲ್ಲಿ ಲೋಕಲ್ ಪೊಲಿಟಿಕ್ಸ್ ನಡಿ ನಡೆಯುತ್ತೆ ಅಲ್ಲಿ ಏನು ಏನು ರೀ ಅವ್ನು ಅವನು ಅವ್ನಿಗೆ ಯಾಕೆ ನಮ್ಮೊಂದು ಹಾಕಿ ಕೇಸ್ನಾ ಒಂದು ಎಫ್ ಐ ಆರ್ ಹಾಕೊಂಡು ಅಂಥದ್ದು ಆಗಬಾರ್ದು ಅವನಿಗೆ ಒಬ್ಬ ಮನುಷ್ಯನಿಗೆ ಒಡೆದವನೇ ಅಂತ ಹೇಳಾದ ಅವ್ರ ಕೇಸ್ ರಿಜಿಸ್ಟರ್ ಮಾಡಾದ್ಮೇಲೆ ಯಾರೇ ಹೇಳಿದ್ರು ಅವ್ರು ಎಂತ ಏನೇ ಹೇಳಿ ಅದಕ್ಕೆ ಅಕಸ್ಮಾತ್ ಏಟ್ ಬಿದ್ದು ಅವನಿಗೂ ಅವನದಷ್ಟೇ ಸರಿಸಮವಾಗಿ ಏಟ್ ಬಿದ್ದರೆ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಒಂದು ಜಸ್ಟಿಸ್ ಇರ್ತದೆ ಏನೂ ಇಲ್ಲದೆ ಒಂದು ಎಫ್ ಐ ಆರ್ ಹಾಕಿ ನಾಳೆ ಆ ಕೇಸ್ನ ಮುಚ್ಚಾಕೋಕೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೋಸ್ಕರನೇ ಇನ್ನೊಂದು ಎಗೇನ್ಸ್ಟ್ ನಿಮ್ಮ ಮೇಲೆ ಕಂಪ್ಲೇಂಟ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಪೊಲೀಸಿಂಗ್ ಇದೆಯಲ್ಲ ಡಬಲ್ ಎಡ್ಜ್ ವೆಪನ್ ಮಾಡ್ಕೊಳ್ತಾರಲ್ಲ ಅವರು ದೇ ಆರ್ ನಾಟ್ ಎ ಪ್ರಾಪರ್ ಪೊಲೀಸ್ ಆಫೀಸರ್ಸ್ ದೇ ಆರ್ ರಿಯಲಿ ಕಂಪ್ಲೀಟ್ ಅಂಡ್ ಕರಪ್ಟ್ ಆಫೀಸರ್ಸ್ ಅವರು ಅಂದ್ರೆ ದೇ ಅವ್ರಿಗೆ ಸಸ್ಟೈನ್ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ಇಲ್ಲ ಸಿಸ್ಟಮ್ ಒಳಗಡೆ ಅಂತ ಅದನ್ನ ಎಲ್ಲ ಡೈಲಿ ಎಸ್ ಪಿ ಅವರು ಹೇಳೋಕ್ಕಾಗೋದಿಲ್ಲ ನೀವು ಹಿಂಗೆ ಮಾಡಿ ಹಂಗ್ ಮಾಡಿ ಈ ತರ ಮಾಡಿ ಅಂತ ದಟ್ ಈಸ್ ಈಸ್ ಕ್ವಾಲಿಟಿ ಪೊಲೀಸ್ ಒಬ್ಬನಿಗೆ ಅಫಿಸಿದ್ದಾರೆ ಅಂತ ಇವ್ನು ಯಾವ ಪಕ್ಷನೇ ಆಗಿರ್ಲಿ ಅವನು ಮಗನೇ ಆಗಿರ್ಲಿ ಅವನು ಆದ್ರೂ ಯಾನೇ ಆದ್ರೂ ಎತ್ಕೊಂಡು ಹಾಕಿ ಅರೆಸ್ಟ್ ಮಾಡಿ ಕಳಿಸ್ಬೇಕು ಅವನಿಗೆ ಆ ಸಸ್ಟೈನಬಿಲಿಟಿ ಅಟ್ಟಾಕತ್ ಬೇಕದು ಅದನ್ನ ಪೋಸ್ಟಿಂಗ್ ತಗೊಂಡು ಬರಲಿ ಜಾಗದಲ್ಲಿ ಕೂತ್ಕೊಂಡಾದ್ಮೇಲೆ ಆ ಕೆಲಸ ಮಾಡಬೇಕು ಅಪ್ಪನ್ ಕೆಲಸ ಬಟ್ ಅದು 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 ಇದ್ರೇ ಆಗೋದು ಏನಾಗುತ್ತೆ ಈ ಥರದವೆಲ್ಲ ಆಗ್ತವೆ ನೀವು ಇರೋದು ನಿಮ್ಮೇಲೂ ಕೇಸ್ ಹಾಕ್ಬಿಡ್ತಾರೆ ಕೇಸ್ ಅಂಡ್ ಕೌಂಟರ್ ಕೇಸ್ ಅಂದ್ರೆ ಏನು ನೀವು ಕೊಟ್ಟೋದು ಅಂತ ಕಂಪ್ಲೇಂಟು ನಾವು ಇಬ್ಬರದ್ದು ಹಾಕ್ಬಿಡ್ರಿ ಕೊನೆಗೆ ಇಬ್ಬರಿಗೂ ಬೇಡ ರಾಜಿ ಮಾಡ್ಬಿಡಿ ಸರ್ ನಾವೇನು ಸರ್ ನಮ್ಮ ಕೇಸ್ ಹಾಕ್ಬಿಡ್ರಿ ಈ ಥರ ಸಿಗಸ್ಕೋತಾರೆ ನಿಮ್ಮನ್ನ ನಿಮ್ಮ ಕೇಸ್ ಹಾಕ್ಬಿಟ್ರೆ ನಾಳೆ ದಿವಸ ನೀವೇನು ಮಾಡಬೇಕು ನೀವು ಕೋರ್ಟ್ಗೆ ಹೋಗ್ಬೇಕಲ್ಲ ಆಯ್ತು ಸರ್ ಏನೋ ಇಬ್ಬರು ಬಿ ರಿಪೋರ್ಟ್ ಹಾಕ್ಬಿಡಿ ಸರ್ ಸುಳ್ಳು ಅಂದ್ಬಿಟ್ಟು ಏನೋ ಅದಾಗಿ ಹೆಂಗೋ ಮಾಡ್ಕೊಳ್ತೀವಿ ಅಂತ ಆಗ ನಿಮ್ಗೆ ಇನ್ಜಸ್ಟಿಸ್ ಆಗುತ್ತಲ್ವಾ ಇದರಿಂದ ಏನಾಗುತ್ತೆ ಅಂದ್ರೆ ಬಹಳ ಜನ ಬೇಜಾರ್ ಬಿತ್ಕೊಳ್ತಾರೆ ಇದು ಇನ್ಫ್ಲೂಯೆನ್ಸ್ ನಡೀತವೆ ಇದ್ರ ಒಳಗಡೆ ಅದನ್ನ ಸೀನಿಯರ್ ಆಫೀಸರ್ಸ್ಗಳು ನೋಡ್ತಾ ಇರ್ತಾರೆ ಅವ್ರ ಗಮನಕ್ಕೂ ಬಂದಿರ್ತವೆ ಕೆಲವಷ್ಟೆಲ್ಲ ಬಂದ್ರೆ ಸಿಗಾಕೊಳ್ತಾರೆ ಇವರು ಬಟ್ ಕೇಳ್ಕೊಂಡು ಮಾಡಬೇಕಲ್ಲ ಇದನ್ನೆಲ್ಲ ಕೆಳಗಡೆ ಅವರೆಲ್ಲ ಯಾಕೆಂದರೆ ಆಪರೇಷನ್ ಮಾಡ್ತಕ್ಕಂಥವ್ರಿಗೆ ಕೆಳಗಡೆ ಕೂತ್ಕೊಂಡಿರ್ತಕ್ಕಂಥ ಆಫೀಸರ್ಗಳು ಸಬ್ ಇನ್ಸ್ಪೆಕ್ಟರ್ ಗಳು ಇಂಜಸ್ಟಿಸ್ ಮಾಡಿದಾಗ ಇಮಿಡಿಯೇಟ್ ಗಮನಕ್ಕೆ ತರಬೇಕು ವಿತ್ ಇನ್ ನೋ ಮಿನಿಟ್ ಅಲ್ಲಿ ಈಗೇನಿದೆ ವಾಟ್ಸಪ್ ಇದಾವೆ ಮೆಸೇಜ್ಗಳಿದಾವೆ ಎಲ್ಲದಕ್ಕೂ ಇಮಿಡಿಯೇಟ್ ಆಗಿ ತೊಗೊಬಿಡ್ತಾರೆ ಒಂದು ಮೆಸೇಜ್ ಹೋಗಲಿ ಇವಾಗ ಯಾರಿಗಾರು ಎಸ್ ಪಿಗೆ ವಿಥಿನ್ ನೋ ಮಿನಿಟಲ್ಲಿ ಆಗಲಿ ಹಾಗೆ ಬಂದ್ಬಿಡ್ತು ವಾಪಸ್ಸು ಏನೀಗ ಮಾಡಿದೆ ಅಂತ ಮೆಸೇಜ್ ಬಂದಿದೆ ಅಂತ ಹಾಗೆ ಸ್ಕ್ರೀನ್ಶಾಟ್ ಶ್ ಹಂಗೆ ಕಳಿಸ್ಬಿಡ್ತಾರೆ ಇಲ್ಲ ಪ್ರಿಂಟ್ ಆಗಿ ಕಳಿಸ್ಬಿಡ್ತಾರೆ ಹ್ಞೂ ಹ್ಞೂ ಸೈಜ್ ಕೊಡೋದಿಲ್ಲ ಅವರು ನಮ್ಮವ್ರು ಮಾಡೋದಿಲ್ಲ ಅದನ್ನ ಇವ್ರು ಏನು ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಸೇರ್ತಾ ಇರ್ತಾರೆ ತೋತ್ತಿಸ್ತಾ ಇರ್ತಾರೆ ಕಂಪ್ಲೇಂಟ್ಗೆ ಆಯ್ತು ನಾಳೆ ಬಾ ಆಚೆ ನಾಳಿದ್ದು ಬಾ ಎಲ್ಲೂ ಹೋಗಲ್ಲ ಅಂತ ಅವನು ಪಾಪ ಅವ್ನು ಬಡವ ಅವನು ಎಲ್ಲಿಗೂ ಏನು ಗೊತ್ತಿರೋದ ಪೊಲೀಸ್ ಸ್ಟೇಷನ್ಗೆ ಅವನಿಗೆ ಇದೇನೇ ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರ್ ಆಫೀಸ್ ಅಂದ್ಕೊಂಡಿರ್ತಾನೆ ಇದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಅಂದ್ಕೊಬಿಟ್ಟಿರ್ತಾನ ಅವನು ಅವ್ನಿಗೆ ಏನು ಗೊತ್ತು ಬೆಳಗ್ಗೆ ದುಡ್ಡು ಉಂಟು ಊಟ ಇಲ್ಲಾಂದ್ರೆ ಇಲ್ಲ ಇನ್ನೇನು ಬೇರೆ ಅವ್ನ ಜಗತ್ತೇ ಗೊತ್ತಿರೋದಿಲ್ಲ ಯಾರ ಹತ್ರ ಹೋಗ್ತಾನ ಅವನು ಆ ಕಾರಣಕ್ಕೆ ಏನಾಗುತ್ತೆ ಈ ಥರದ್ದು ನಡೀತಾವೆ ಒಳಗಡೆ ಫುಲ್ಲು ಆ ಥರ ಮಾಡೋದು ಅವ್ರಿಗೆ ಅವನ ಕಂಟ್ರೋಲಿಗೆ ತೊಗೊಳೋದು ಅಂದರೆ ಒತ್ತಡದಿಂದ ಒತ್ತಡ ಮಾಡ್ತಾರಲ್ಲ ಅವ್ರಿಗೆ ಯಾಕೆ ಪೋಸ್ಟಿಂಗ್ ಅಂತ ಬಂದ್ವಲ್ಲ ಈಗಾಗಲೇ ಟ್ರಾನ್ಸ್ಫರ್ದು ಇದೇ ಅದೆಲ್ಲ ಮಾಡೋದು ಎಲ್ಲದಗೂ ಪಾಯ್ಸನ್ ಇದಾನೆ ಇಲ್ಲಾಂದ್ರೆ ಬೇರೆವ್ನ ಹಾಕಿಬಿಡ್ತೀನಿ ಅಂತ ಇಟ್ಕೊ ಹಿಂಗೆ ಇಟ್ಕೋ ಹಿಂಗ್ ಚಿರ್ತಾ ಹಿಡಿತಾವೆ ನೋಡಿ ಹಾಂ ಅಲ್ಲಿ ಹಾಕಿ ಮೆಟ್ರೆ ಇಟ್ಕೊಬಿಟ್ಟವ್ರೆ ಆ ಮೆಟ್ರೆಯಿಂದ ಈ ಕೈನ ಹಿಂಗೆ ಕಟ್ ಮಾಡೋದು ಹೊರ್ತು ಅದು ಬಿಡಲ್ರ ಅವರು ಅದನ್ನ ಸರಿಯಾಗಿರೋ ಸೋರ್ಡ್ನ ಸರಿಯಾಗಿ ಶಾರ್ಪ್ ಮಾಡ್ಕೊಂಡು ಅದನ್ನ ಬಟ್ ಯಾವತ್ತಾದ್ರೂ ಒಂದು ದಿವಸ ಎಗರಿಸ್ತಾರೆ ಯಾರಾದರೂ ದಯ ಶಕ್ತಿವಂತರು ಅಂತ ಅಂತ ಅನ್ನಿಸ್ತದೆ ಬಟ್ ಎಗರಬೇಕಿಲ್ಲ ಅಂದ್ರೆ ಕಷ್ಟನೇ ಸರ್